Hello, welcome to Saima. So how are you doing today? Thank you, fine. So you've been associated with Saima for so many years. What is one thing that you like about Saima, knowing that Saima is something that brings all the South states together with all the powerhouse of performance, power-packed performances? What is the one thing you like about Saima, or the few things you like about Saima? Saima, I think everything we like about Saima, because hospitality is main. You know? How they treat us and how they take care of us wherever we are. And even I was, because even I had done a dance number in Malaysia. Okay. So I had done one dance number. I did for about 7-8 minutes. Song was that. So I was a part and won awards, and without awards also we come, because no, award is not the main thing. The thing is, we all get to meet once again, all the four state actors, we meet together. That's what means a lot for us. So Saima is celebrating its 10-year milestone. It's a huge success. It is not easy to bring four states together and celebrate it like this. So what is the message you would like to give Saima for that, for doing such a fabulous job? I think I just say Saima to keep going like this, and our support will be always there, because our family is always with Saima, and I wish them all the best, and keep this program going happily ever after, and we'll be there for them. And the last question, so I think I'm being a little greedy. When can we see you perform in Saima? Might be next year. Next year, okay, that is a very positive response. Thank you so much, sir. Thank you, such an honor to interview you. Okay, Saranya, Heli, Mangalore Hudigi Riyakis Chanagir. ಮಂಗಳೂರು ಅವರು ಒಳ್ಳೆ ಮನ್ಸಿರುತ್ತೆ ಅಂತ ಮನ್ಸಿಗೂ ಬ್ಯೂಟಿಗೂ ಸಂಬಂಧ ಇಲ್ಲ. ಓಕೆ, ನನಗೆ ಕೆಲವೊಂದು ಕ್ವೆಶನ್ಸ್ ಇತ್ತು ನಿಮಗೆ ಕೇಳೋದಕ್ಕೆ. ಓಕೆ, ಸೊ ನನ್ನ ಶೋಲಿ ನಾನೊಂದು ಫ್ರಾಂಕ್ ಕಾಲ್ ಅಂತ ಮಾಡ್ತೀನಿ. ಕೆಲವೊಂದು ಕ್ವೆಶನ್ಸ್ ನಾ ಕೇಳ್ತೀನಿ, ಫ್ರಾಂಕ್ ಆಗಿ ನೀವು ಹೇಳ್ಬೇಕು. ಓಕೆ, ಫ್ರಾಂಕ್ ಕಾಲ್. ಓಕೆ, ಮೇಕಪ್ ಹಾಕೊಂಡು ನಿಮ್ ಫೋನ್ ಫೇಸ್ ಲಾಕ್ ಡಿಟೆಕ್ಟ್ ಆಗದೆ ಇರೋ ಸಿಚುವೇಶನ್ ಯಾವಾಗ ಆಗುತ್ತೆ? ಇಲ್ಲ, ಆಕ್ಚುಲಿ ಒನ್ ಟೈಮು ಅದು ಮೇಕಪ್ ಅಂತ ಅಲ್ಲ, ನನ್ ಆಗಿನಾಗ ನಿದ್ದೆ ಕಣ್ಣಲ್ಲಿ ಎದ್ದಿದ್ದೆ, ಸೊ ವಾಟ್ರಿ ಐಸ್ ಅಂಡರ್ ಡಾರ್ಕ್ ಸರ್ಕಲ್ ಆಗಿದೆ ಆತರ. ಹಾ, ಒಂದ್ಸತಿ ಆಗಿ ಮೇಕಪ್ ಇಂದ ನೀವು ಹುಡುಗರನ್ನ ಯಾಮರ್ಸ್ಬೋದು, ಫೋನ್ ಯಾಮರ್ಸಕ್ ಆಗಲ್ಲ ಅಂತ. ಬರೀ ಅಂಡರ್ ಐಸ್ ಇಂದ ಆಗಿದೆ ಅಷ್ಟೇ. ಓಕೆ, ಇನ್ನೊಂದು ಕ್ವೆಶನ್. ಓಕೆ, ಗ್ರೇ ಹೇರ್ ನ ಕವರ್ ಮಾಡೋದಕ್ಕೆ ಯಾವಾಗಲೂ ಡೈ ಹಾಕೊಂಡಿದ್ರೆ? ಏ, ಇಲ್ಲ ಇಲ್ಲ, ಗ್ರೇ ಹೇರ್ ಅಂದ್ರೆ ನ್ಯಾಚುರಲ್ ಸ್ಟ್ರೈಟ್ ಹೇರ್ಸ್. ಓಕೆ, ಶಿ ಲುಕ್ ಸೋ ಯಂಗ್, ಹೌ ಕುಡ್ ಯು ಆಸ್ಕ್ ದಟ್ ಕ್ವೆಶ್ಚನ್? ಅಲ್ಲ, ನನ್ನ ಕ್ವೆಶ್ಚನ್ ಸ್ವಲ್ಪ ಯೂನಿಕ್ ಆಗಿರುತ್ತೆ, ರೆಡ್ ಕಾರ್ಪೆಟ್ ಸ್ವಲ್ಪ ಡಿಫರೆಂಟ್ ಆಗಿರಲಿ ಅಂತ. ಓಟಿಟಿ ಪಾಸ್ವರ್ಡ್ ಬೇಕಂತ ಹುಡುಗನ ಹತ್ರ ಸ್ವೀಟ್ ಆಗಿ ಮಾತಾಡೋದು, ಕ್ಯೂಟ್ ಆಗಿ ಮಾತಾಡೋದು ಮಾಡಿದ್ರೆ ಯಾವಾಗ? ನಾನು ಇದುವರೆಗೂ ಯಾವ ಓಟಿಟಿನೂ ದುಡ್ಡು ಕೊಡ್ತಾಕೊಂಡಿಲ್ಲ. ಎಲ್ಲ ಹುಡುಗರದೇ ನೀವು ನೆನಪಿರೋದಲ್ವಾ? ಅದಕ್ಕೆ ಬಾಯ್ಸ್, ಬ್ಯೂಟಿ ಇಂದ ಬಿಡಿ ಈ ಥರ ನೀವು ಓಟಿಟಿ ಪಾಸ್ವರ್ಡ್ ಎಲ್ಲ ಸುಮ್ಮನೆ ಕೊಡಬೇಕಾಗುತ್ತೆ. ಕಮಿಂಗ್ ಬ್ಯಾಕ್ ಟು ವಾಟ್ ವಿ ಹಿಯರ್ ಫಾರ್, ನೀವು ನಾಮಿನೇಟ್ ಆಗಿದ್ದೀರಾ ಸೀರಿಯಲ್ ಇಂದ ಸ್ಟಾರ್ಟ್ ಮಾಡಿ, ಐ ವಾಂಟ್ ಯು ಟು ರೀಚ್ ಮೋರ್ ಹೈಟ್ಸ್, ಬಟ್ ಈ ನಾಮಿನೇಷನ್ ಬಗ್ಗೆ ಏನಂತೀರಿ? ಫಸ್ಟ್ ಆಫ್ ಆಲ್ ಸೈಮಾಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಬ್ಯಾಕ್ ಗ್ರೌಂಡ್ ಇಲ್ಲದೆ ಒಂದು ಪುಟ್ಟ ಪುಟ್ಟ ಸ್ಟೆಪ್ ಹತ್ಕೊಂಡು ಬರ್ತಾ ಇದ್ದಳು, ಎಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಕರೆದು ರೆಕಗ್ನಿಷನ್ಸ್ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೇ ತರ ನಾನು ನನ್ನ ತರ ಇರೋರು ಎಲ್ಲ ಕಷ್ಟಪಡ್ತಿರೋರು ಎಲ್ಲರೂ ಈ ಸ್ಟೇಜ್ ಬಂದು ನೋಡ್ಲಿ ಅಂತ ಆಸೆ ಪಡ್ತೀನಿ. ಸೂಪರ್ ಶರಣ್ಯ, ಇಟ್ಸ್ ನೈಸ್ ಹ್ಯಾವಿಂಗ್ ಯು 10th ಇಯರ್ ಆಫ್ ಸೈಮಾ, ಅಂಡ್ ಇನ್ನಷ್ಟು ಸಿನಿಮಾಗಳು ಮಾಡಿ, ಇನ್ನಷ್ಟು ಮನೆ ಮಾತಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ವಿತ್ ಅಸ್ ಅಂಡ್ ಬೀಂಗ್ ಅ ಸ್ಪೋರ್ಟ್. ಥ್ಯಾಂಕ್ ಯು ಸೋ ಮಚ್.